1936ರಲ್ಲಿ ಕುನಾರ್ಡ್ ವೈಟ್ ಸ್ಟಾರ್ಲೈನ್ ಎಂಬ ಕಂಪನಿ RMS ಕ್ವೀನ್ ಮೇರಿ ಎಂಬ ಐಷಾರಾಮಿ ಹಡಗೊಂದನ್ನು ಸಮುದ್ರಕ್ಕಿಳಿಸುತ್ತದೆ. ಈ ಹಡಗು ಇಂಗ್ಲೆಂಡ್ನ ಸೌತಾಂಪ್ಟನ್ನಿಂದ ಅಮೆರಿಕದ ನ್ಯೂಯಾರ್ಕ್ಗೆ ಸೇವೆಯನ್ನು ಒದಗಿಸುತ್ತಿತ್ತು. ಇದು ಆ ಕಾಲದ ಅತಿ ದೊಡ್ಡ ಹಡಗಾಗಿತ್ತು. ಅಲ್ಲದೆ ಈ ಹಡಗು ಇಂಜಿನಿಯರಿಂಗ್ ಕೌಶಲ್ಯ, ಡಿಸೈನಿಂಗ್ ಮತ್ತು ಸೌಂದರ್ಯಕ್ಕೆ ಹೆಸರಾಗಿತ್ತು. ಎಲ್ಲ ಹಡಗುಗಳಿಗೂ ಒಂದು ಜೀವಂತ ಕಾಲಾವಧಿ ಇರುವಂತೆ ಇದಕ್ಕೂ ಒಂದು ದಿನ ಕೊನೆಯ ಪ್ರಯಾಣ ಮಾಡುವ ಸಂದರ್ಭ ಬರುತ್ತದೆ. ಅದು ಅಕ್ಟೋಬರ್ 30, 1967ರಲ್ಲಾಗಿತ್ತು. 31 ವರ್ಷಗಳವರೆಗೆ ನೀರಿನಲ್ಲಿಯೇ ಜೀವನವನ್ನು ಸವೆಸಿದ ನಂತರ RMS ಕ್ವೀನ್ ಮೇರಿ ನಿವೃತ್ತಿ ಹೊಂದುತ್ತದೆ. ಆದರೆ 1967ರಲ್ಲಿ ಇದನ್ನು ಸಿಟಿ ಆಫ್ ಲಾಂಗ್ ಬೀಚ್ ಎಂಬ ಕಂಪನಿಯು ಖರೀದಿ ಮಾಡಿ ಅದನ್ನೊಂದು ತೇಲುವ ಹೋಟೆಲ್ ಆಗಿ ಪರಿವರ್ತನೆ ಮಾಡುತ್ತದೆ. ಅಂದಿನಿಂದ RMS ಕ್ವೀನ್ ಮೇರಿ ಹಡಗು ಒಂದು ತೇಲುವ ಹೋಟೆಲ್ ಅರ್ಥಾತ್ ಫ್ಲೋಟಿಂಗ್ ಹೋಟೆಲ್ ಆಗಿ ಕಾರ್ಯನಿರ್ವಹಿಸಲಾರಂಭಿಸುತ್ತದೆ. ತನ್ನ ವೃತ್ತಿ ಜೀವನದ ಕಾಲದಲ್ಲಿ ಈ ಹಡಗು ಅತ್ಯಂತ ದೊಡ್ಡದಾದ ಐಷಾರಾಮಿ ಹಡಗೆಂದು ಖ್ಯಾತಿ ಗಳಿಸಿತ್ತು. ಕ್ಯಾಲಿಫೋರ್ನಿಯಾದ ಲಾಂಗ್ ಬೀಚ್ನಲ್ಲಿ ಅದು ಹೋಟೆಲ್ ಆಗಿ ಪರಿವರ್ತನೆಗೊಂಡ ನಂತರ ಇದಕ್ಕೆ ಪ್ರೇತಾತ್ಮಗಳ ಕಥೆಯು ಅಂಟಿಕೊಳ್ಳುತ್ತದೆ. ಈ ಹಡಗಿನಲ್ಲಿ ಪ್ರೇತಾತ್ಮಗಳ ಸಂಚಾರವಿದೆ ಎಂದು ಮಾತುಗಳು ಕೇಳಿಬರಲಾರಂಭಿಸುತ್ತವೆ. ಅದರಲ್ಲೂ ಈ ಹಡಗಿನ B340 ಎಂಬ ಸ್ಟೇಟ್ ರೂಮ್ನಲ್ಲಿ ಆತ್ಮಗಳು ಕಾಡುತ್ತಿವೆ ಎಂಬ ಮಾತುಗಳು ಕೇಳಿಬರಲಾರಂಭಿಸುತ್ತವೆ. ಈ ಹಾಂಟೆಡ್ ರೂಮ್ನ ಬಗ್ಗೆ ಕತೆಗಳು ಹುಟ್ಟಿಕೊಂಡಿದ್ದು ಇದು ಹೋಟೆಲ್ ಆಗಿ ಪರಿವರ್ತನೆಯಾದ ನಂತರವಲ್ಲ, ಅದಕ್ಕೂ ಮೊದಲೇ. ಅಂದರೆ 1948ನೇ ಇಸವಿಯಲ್ಲಿ ಬ್ರಿಟಿಷ್ ಪ್ರಯಾಣಿಕರಾಗಿದ್ದ ವಾಲ್ಟರ್ ಜೆ ಆಡಮ್ಸನ್ ಎಂಬ ವ್ಯಕ್ತಿ ಈ ರೂಮಿನಲ್ಲಿ ಸಾವಿಗೀಡಾಗಿದ್ದರು. ಇವರ ಸಾವಿಗೆ ಕಾರಣ ಏನಾಗಿತ್ತು ಮತ್ತು ಆ ವ್ಯಕ್ತಿಯ ಇತರ ಮಾಹಿತಿಗಳು ನಿಗೂಢವಾಗಿ ಉಳಿದು ಹೋಗುತ್ತವೆ. ಒಟ್ಟಾರೆಯಾಗಿ ಆತ ನಿಗೂಢವಾಗಿಯೇ ಸಾವನ್ನಪ್ಪಿದ್ದ ಎಂದೇ ಹೇಳಬಹುದು. 1966ರಲ್ಲಿ ಇಲ್ಲಿ ಮತ್ತೊಂದು ಘಟನೆ ನಡೆಯುತ್ತದೆ. ಈ ರೂಮಿನಲ್ಲಿ ತಂಗಿದ್ದ ಮಹಿಳೆಯೊಬ್ಬರಿಗೆ ಅಂದು ವಿಚಿತ್ರ ಅನುಭವವೊಂದು ಎದುರಾಗಿತ್ತು. ಆಕೆ ರಾತ್ರಿಯಿಡೀ ಕೆಲವೊಂದು ಅನಿರೀಕ್ಷಿತವಾಗಿ ಕಾಡಿದ ವಿಚಿತ್ರ ಘಟನೆಗಳಿಗೆ ಸಾಕ್ಷಿಯಾಗುತ್ತಾಳೆ. ಜೊತೆಗೆ ಆಕೆಯ ಬೆಡ್ನ ಬಳಿಯಲ್ಲಿ ಪುರುಷನೊಬ್ಬ ನಿಂತಿದ್ದಂತೆ ಆಕೆಗೆ ಕಾಣಿಸಿತ್ತಂತೆ. ಆಕೆ ಜೋರಾಗಿ ಕಿರುಚಾಡಿದ್ದಳು. ಆಗ ಆ ಆಕೃತಿ ಮಾಯವಾಗಿತ್ತು. ಇದು ಬೆಳಗಿನ ಜಾವ ಸಂಭವಿಸಿದ್ದರಿಂದ ಆಕೆಯ ಕಿರುಚಾಟ ಕೇಳಿ ಸಿಬ್ಬಂದಿಗಳೆಲ್ಲ ಓಡಿ ಬಂದಿದ್ದರು. ಆದರೆ ಆಗ ಅವರಿಗೆ ಅಲ್ಲಿ ಯಾವ ವ್ಯಕ್ತಿಯೂ ಕಾಣಿಸಿರಲಿಲ್ಲ. ಇದಾದ ನಂತರವೂ ಈ ಹಡಗಿನ ಈ ಕೋಣೆಯಲ್ಲಿ ತಂಗುವವರಿಗೆ ಚಿತ್ರ ವಿಚಿತ್ರ ಅನುಭವಗಳು ಆಗುತ್ತಿದ್ದವು. ರಾತ್ರಿ ಯಾರೋ ಬಾಗಿಲು ಬಡಿದಂತಾಗುವುದು, ಅಳುವ ಶಬ್ದ ಕೇಳಿಸುವುದು, ಮಲಗಿದ್ದಲ್ಲಿಯೇ ಯಾರೋ ಬಂದು ಒತ್ತಿ ಹಿಡಿದಂತಾಗುವುದು ಮುಂತಾದ ಅನುಭವಗಳು ಆಗುತ್ತಿದ್ದವು. ಇಲ್ಲಿ ತಂಗುತ್ತಿದ್ದ ಗ್ರಾಹಕರು ಸದಾ ದೂರುಗಳನ್ನು ನೀಡುತ್ತಿದ್ದರು. ಕೊನೆಗೆ ಹೋಟೆಲ್ನ ಸಿಬ್ಬಂದಿಗಳಿಂದಲೂ ದೂರುಗಳು ಬರಲಾರಂಭಿಸುತ್ತವೆ. ಈ ಕೋಣೆಯಲ್ಲಿ ಯಾರೂ ತಂಗದೇ ಇದ್ದರೂ ಕೂಡ ನಳ್ಳಿಯಲ್ಲಿ ತನ್ನಷ್ಟಕ್ಕೆ ನೀರು ಬರುತ್ತಿರುವುದನ್ನು ಅಲ್ಲಿನ ಸಿಬ್ಬಂದಿಗಳು ಕಂಡಿದ್ದರು. ಈ ರೀತಿಯ ವಿಚಿತ್ರ ಅನುಭವಗಳು ಜಾಸ್ತಿಯಾಗುತ್ತಿದ್ದಂತೆ ಆ ಕೋಣೆಗೆ ಬೀಗ ಜಡಿಯಲಾಯಿತು. ಈ ಹಡಗಿನಲ್ಲಿ ಹಲವಾರು ಸಾವು ನೋವುಗಳು ಸಂಭವಿಸಿದ್ದವು. ಒಮ್ಮೆ ಫೈರ್ ಸರ್ವಿಸ್ನ ಪ್ರಾತ್ಯಕ್ಷಿಕೆಯ ಸಮಯದಲ್ಲಿ ಇಂಜಿನ್ ರೂಮ್ನ ಬಾಗಿಲು ಬಡಿದು ಫೈರ್ ಸರ್ವಿಸ್ನ ಸಿಬ್ಬಂದಿಯೊಬ್ಬ ಅಸುನೀಗಿದ್ದ. 18 ವರ್ಷದ ಯುವಕನಾಗಿದ್ದ ಆತನ ಆತ್ಮ ಇಲ್ಲಿ ಸುಳಿದಾಡಲು ಶುರು ಮಾಡಿತ್ತು ಎಂದು ಹಡಗಿನ ಸಿಬ್ಬಂದಿಗಳು ನಂಬಿದ್ದರು. ಕಾರಿಡಾರ್ನಲ್ಲಿ ರಾತ್ರಿ ಓಡಾಡುವಾಗ ಸಣ್ಣ ಮಕ್ಕಳು ಅತ್ತಂತೆ ನಾಯಿ ಕೂಗಿದಂತೆ ಕೂಡ ಒಮ್ಮಿಂದೊಮ್ಮೆಲೆ ಕೂಗು ಕೇಳಿಸುತ್ತಿತ್ತು. ಹೀಗೆಂದು ಸಿಬ್ಬಂದಿಗಳು ಜೊತೆಗೆ ಪ್ರಯಾಣಿಕರು ಹೇಳುತ್ತಿದ್ದರು. ಈ ಹಡಗಿನಲ್ಲಿ ಕೇವಲ ಒಂದು ರೂಮ್ ಮಾತ್ರವಲ್ಲದೆ ಮಾರಿಟಾನಿಯಾ ರೂಮ್, ಮೇಫೇರ್ ರೂಮ್, ಸ್ವಿಮ್ಮಿಂಗ್ ಪೂಲ್, ಬಾಯ್ಲರ್ ರೂಮ್ಗಳಲ್ಲಿಯೂ ಕೂಡ ಹಾಂಟೆಡ್ ಅನುಭವಗಳು ಜನರಿಗೆ ಆಗಾಗ ಆಗುತ್ತಿರುತ್ತವೆ ಎನ್ನಲಾಗಿದೆ. ಕ್ಯಾಲಿಫೋರ್ನಿಯಾದ ಲಾಂಗ್ ಬೀಚ್ನಲ್ಲಿ ಲಂಗರು ಹಾಕಿ ನಿಂತಿರುವ ಕ್ವೀನ್ ಮೇರಿ ಹಡಗು ಹೋಟೆಲ್ ಆಗಿ ಬದಲಾದ ನಂತರವೂ ಜನರನ್ನು ಹಾಂಟೆಡ್ ಆಗಿ ಕಾಡುತ್ತಿದೆ. ಆದರೆ ಇದರ ಜನಪ್ರಿಯತೆ ಕಡಿಮೆಯಾಗಿಲ್ಲ. ಇಲ್ಲಿ ಇಂಜಿನ್ ರೂಮ್ನಲ್ಲಿ ಸತ್ತಿದ್ದ ಇಂಜಿನಿಯರ್ ಒಬ್ಬನ ಆತ್ಮ, ಹಾಗೆಯೇ ಬಿಳಿ ಬಟ್ಟೆಯಲ್ಲಿ ಕಾಣಿಸಿಕೊಳ್ಳುವ ಮಹಿಳೆಯೊಬ್ಬಳ ಆತ್ಮ, ಹೀಗೆ ಹಲವಾರು ಘಟನೆಗಳು ಕೇಳಿಬರುತ್ತವೆ. ಈ ಕ್ವೀನ್ ಮೇರಿ ಹೋಟೆಲ್ನವರೇ, ಈ ಹಡಗಿನಲ್ಲಿ ನಿಮಗೆ ಹಾಂಟೆಡ್ ಎನ್ಕೌಂಟರ್ಗಳಾಗುತ್ತವೆ ಎಂದು ಜಾಹೀರಾತು ನೀಡುತ್ತಾರೆ.
ವಿಶ್ವದಲ್ಲಿ ಅತ್ಯಂತ ಹಾಂಟೆಡ್ ಶಿಪ್ ಎಂದು ಕ್ವೀನ್ ಮೇರಿಯನ್ನು ಕರೆಯಲಾಗುತ್ತದೆ. ಈ ಹೋಟೆಲ್ನ ಬಗ್ಗೆ ಇರುವ ಇನ್ನೊಂದು ರೂಮರ್ ಎಂದರೆ ಇಲ್ಲಿ 100ಕ್ಕೂ ಅಧಿಕ ಆತ್ಮಗಳು ಸಂಚಾರ ಮಾಡುತ್ತವೆ ಎಂಬುದಾಗಿದೆ. ಇದು ಎಷ್ಟು ನಿಜವೋ ಎಷ್ಟು ಸುಳ್ಳೋ ಗೊತ್ತಿಲ್ಲ, ಆದರೆ ಜನರಿಗೆ ಈ ಹಡಗಿನಲ್ಲಿ ದೆವ್ವ ಎದುರಾದ ಘಟನೆಗಳು ಮಾತ್ರ ಆಗಾಗ ನಡೆಯುತ್ತಿರುತ್ತದೆ. ದೆವ್ವ ನಂಬುವವರಿಗೆ ದೆವ್ವ ಇದೆ, ನಂಬದವರಿಗೆ ದೆವ್ವ ಇಲ್ಲ. ಹಾಗೆ ಈ ಹಡಗಿನಲ್ಲಿಯೂ ಅಷ್ಟೇ, ದೆವ್ವವನ್ನು ನಂಬುವವರಿಗೆ ಆಗಾಗ ಅನುಭವಗಳು ಆಗುತ್ತಿರುತ್ತವೆ, ನಂಬದೇ ಇರುವವರಿಗೆ ಯಾವುದೇ ಅನುಭವಗಳಾಗದೆ ಅವರು ಸಾಮಾನ್ಯ ಹೋಟೆಲ್ನಂತೆ ಇದನ್ನು ನೋಡಿ ಹಾಗೆಯೇ ಹೊರಬರುತ್ತಾರೆ. ಸ್ನೇಹಿತರೆ, ನೀವೇನು ಹೇಳುತ್ತೀರಾ? ಈ ಹಡಗು ನಿಜವಾಗಿಯೂ ಹಾಂಟೆಡ್ ಆಗಿರಬಹುದೇ, ಅಥವಾ ಇದೊಂದು ಸುಮ್ಮನೆ ಹಬ್ಬಿಸಿದ ರೂಮರ್ ಆಗಿರಬಹುದೇ? ನಿಮ್ಮ ಅಭಿಪ್ರಾಯ ಕಮೆಂಟ್ನಲ್ಲಿ ತಿಳಿಸಿ. ಹಾಗೆ ಈ ವಿಡಿಯೋ ಇಲ್ಲಿಗೆ ಕೊನೆಯಾಗಲಿದೆ. ಮುಂದಿನ ವಿಡಿಯೋದಲ್ಲಿ ಮತ್ತೆ ಸಿಗೋಣ. ವೀಕ್ಷಣೆಗಾಗಿ ಧನ್ಯವಾದಗಳು.